ಒಂಬತ್ತನೇ ತರಗತಿಯ ಇತಿಹಾಸದ ಮೊದಲನೇ ಅಧ್ಯಾಯವಾದಂತಹ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಫಸ್ಟ್ ನಾವು ಧರ್ಮಗಳ ಬಗ್ಗೆ ಹೇಳೋಣ. ಇಲ್ಲಿ ಒಂದು ಆಸಕ್ತಿ ಇದೆ, ಧರ್ಮ ರಕ್ಷಿತೆ ರಕ್ಷಿತ ಅಂತ. ಧರ್ಮ ನಮ್ಮನ್ನ ರಕ್ಷಿಸುತ್ತೆ, ನಾವು ಧರ್ಮವನ್ನ ರಕ್ಷಿಸಬೇಕು. ಹಾಗಿದ್ರೆ ಧರ್ಮ ಅಂದ್ರೆ ಏನು? ಮೊದಲಿಗೆ ನಾವು ಧರ್ಮ ಅಂದ್ರೆ ಏನು? ಸತ್ಯದಿಂದ ನಡೆಯೋದು ಧರ್ಮ, ನ್ಯಾಯದಿಂದ ನಡೆಯೋದು ಧರ್ಮ, ಮಾನವ ಮಾನವನಾಗಿ ನಡೆದುಕೊಳ್ಳೋದೇ ಧರ್ಮ. ಮಾನವನ ಧರ್ಮ ಅಲ್ಲ ಇದು. ನಾವು ಕಳ್ಳತನ ಮಾಡೋದು, ಸುಳ್ಳು ಹೇಳೋದು ಇದು ಮನುಷ್ಯನ ಧರ್ಮ ಅಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನ್ ಹೇಳುತ್ತೆ ಧರ್ಮ? ವ್ಯಕ್ತಿ ತಾನು ಸಮಾಜದಲ್ಲಿ ಹೇಗೆ ಬದುಕ್ತಾ ಇದ್ದೀನಿ, ಹಾಗೆ ಸಮಾಜಕ್ಕೆ ನನ್ನ ಕೊಡುಗೆ ಏನು, ಆ ವ್ಯಕ್ತಿಯ ಕೊಡುಗೆ ಏನು ಅನ್ನೋದನ್ನ ತಿಳಿಸ್ಕೊಡೋದನ್ನ ನಾವು ಧರ್ಮ ಅಂತ ಹೇಳ್ಕರಿತೀವಿ. ಹಾಗಿದ್ರೆ ಧರ್ಮದಲ್ಲಿ ನಾವು ಧಾರ್ಮಿಕವಾಗಿ ಇರೋದು ಬೇರೆ, ಧರ್ಮವಂತರ ಇರೋದು ಬೇರೆ ಅಂತ ಹೇಳ್ಬೋದು. ಈಗ ಧಾರ್ಮಿಕವಾಗಿ ಯಾವುದೋ ಒಂದು ಧರ್ಮವನ್ನ ಅನುಸರಿಸಿ ಆ ಧರ್ಮದ ಬೋಧನೆಗಳನ್ನ ಅನುಸರಿಸಿಕೊಂಡು ನಾವು ಜೀವನವನ್ನ ಮಾಡಿಸ್ಕೊಂತ ಹೋಗ್ತಾ ಇದೀವಿ. ಮನುಷ್ಯ ಮನುಷ್ಯನಾಗಿ ಬದುಕೋದೇ ನಿಜವಾದ ಧರ್ಮ ಅಂತ ನಾವಿಲ್ಲಿ ಹೇಳ್ಬಹುದು. ಅಂತಹ ಭಾರತದಲ್ಲಿ ಅನೇಕ ಧರ್ಮಗಳನ್ನ ನಾವು ಕಾಣ್ತೀವಿ. ಜೈನ ಧರ್ಮ, ನಾವು ಆಗಲೇ 8ನೇ ತರಗತಿಯಲ್ಲಿ ಜೈನ ಧರ್ಮದ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗೆ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಮಹರ್ಷಿ, ಹೀಗೆ ಹಲವಾರು ಧರ್ಮಗಳನ್ನ ನಾವು ನೋಡ್ತೀವಿ. ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ವಿವಿಧ ಜಾತಿ, ವಿವಿಧ ಧರ್ಮ, ವಿವಿಧ ಭಾಷೆಗಳನ್ನ ಆಡುವಂತಹ ಜನರಿರೋದ್ರಿಂದಲೇ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂತಹ ರಾಷ್ಟ್ರ. ಆದ್ರೂ ಕೂಡ ಎಲ್ಲರೂ ಕೂಡ ಒಂದೇ ರಾಷ್ಟ್ರದಲ್ಲಿದ್ದೇವೆ, ಎಲ್ಲರಿಗೂ ಸಹ ಒಂದೇ ಪೌರತ್ವವನ್ನು ನಮ್ಮ ದೇಶ ನೀಡಿರೋದನ್ನು ನಾವು ಕಾಣಬಹುದು. ಹಾಗಿದ್ರೆ ಫಸ್ಟ್ ಒಂದನೇದಾಗಿ ನಾವು ಕ್ರೈಸ್ತ ಧರ್ಮದ ಬಗ್ಗೆ ಮಾತಾಡೋಣ. ಕ್ರೈಸ್ತ ಧರ್ಮ ಸಾಮಾನ್ಯ ಶತಪೂರ್ವ 1ನೇ ಶತಮಾನದಲ್ಲಿ ಆರಂಭವಾಯಿತು. ಸಾಮಾನ್ಯ ಶತಪೂರ್ವ 1ನೇ ಶತಮಾನದಲ್ಲಿ ಈ ಕ್ರೈಸ್ತ ಧರ್ಮ ಆರಂಭವಾಯಿತು. ರೋಮನ್ನ ಆಡಳಿತದಲ್ಲಿದ್ದಂತಹ, ರೋಮನ್ ಸಾಮ್ರಾಜ್ಯದ ಆಡಳಿತದಲ್ಲಿದ್ದಂತಹ ಪ್ಯಾಲೆಸ್ಟೈನ್ ಪ್ರಾಂತ್ಯದ ನಜರತ್ನಲ್ಲಿ ಮೊದಲನೇದಾಗಿ ಕ್ರೈಸ್ತ ಧರ್ಮ ಶುರುವಾಯಿತು. ಹಾಗಿದ್ರೆ ಸಾಮಾನ್ಯ ಶತ 1ನೇ ಶತಮಾನದಲ್ಲಿ ಆರಂಭ ಆಯಿತು ಈ ಕ್ರೈಸ್ತ ಧರ್ಮ ಅಂತ ಹೇಳ್ತೇವೆ. ಹಾಗಿದ್ರೆ ಆ ಸಮಯದಲ್ಲಿ ರೋಮನ್ ಸಾಮ್ರಾಜ್ಯದ ಆಡಳಿತದಲ್ಲಿ ಪ್ಯಾಲೆಸ್ಟೈನ್ ಪ್ರಾಂತ್ಯದ ನಜರತ್ನಲ್ಲಿ ಸ್ಥಾಪನೆ ಆಯಿತು ಈ ಕ್ರೈಸ್ತ ಧರ್ಮ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಅಲ್ಲಿಯ ಯಹೂದಿಗಳು ಬಹಳಷ್ಟು ಮೂಢನಂಬಿಕಸ್ಥರಾಗಿದ್ರು, ಬಹಳಷ್ಟು ಮೂಢನಂಬಿಕೆಗಳನ್ನ ನಂಬಿಕೊಂಡಿದ್ರು. ಆ ರೋಮನ್ ಸಾಮ್ರಾಜ್ಯದಲ್ಲಿ ಯಹೂದಿಗಳ ಸ್ಥಿತಿ ಬಹಳಷ್ಟು ಹೀನಾಯವಾಗಿತ್ತು. ಅವರು ಬಹಳಷ್ಟು ಕಷ್ಟ ಪಡ್ತಾ ಇದ್ರು. ಈ ರೋಮನ್ ಆಡಳಿತದ ರಾಜರುಗಳ ಒಂದು ದಬ್ಬಾಳಿಕೆಯಲ್ಲಿ ದುರಾಟದಲ್ಲಿ ಸಿಲುಕಿ ನಲಿಗೆ ಹೋಗಿದ್ರು ಯಾರು? ಯಹೂದಿಗಳು ಅಂತ ನಾವು ಹೇಳ್ಬೋದು. ಇಂತಹ ಸಮಯದಲ್ಲಿ ಜನಿಸಿದ್ದು ದೇವದೂತ ಜೀಸಸ್ಸರು ಅಂತ ನಾವು ಹೇಳ್ಬಹುದು. ಹಾಗಿದ್ರೆ ರೋಮನ್ ಸಾಮ್ರಾಜ್ಯದಲ್ಲಿ ಏನು, ರೋಮನ್ನರ ಆಡಳಿತದಿಂದ ಬೇಸತ್ತಂತಹ ಯಹೂದಿಗಳು ಬಹಳಷ್ಟು ಮೂಢನಂಬಿಕೆಗಳಿಗೆ ಒಳಗಾಗಿದ್ರು. ಆ ಮೂಢನಂಬಿಕೆಗೆ ಒಳಗಾಗಿದ್ರು, ಅವರ ದುರಾಡಳಿತದಲ್ಲಿ ಸಿಕ್ಕು ನಲಿಗೆ ಹೋಗಿದ್ರು. ಅಂತಹ ಸಂದರ್ಭದಲ್ಲಿ ಜನನವಾಗಿದ್ದು ಜೀಸಸ್ಸರು. ಹಾಗಿದ್ರೆ ಯೇಸುಕ್ರಿಸ್ತ ಜೀವನ ಮತ್ತು ಬೋಧನೆಗಳನ್ನ ನಾವು ನೋಡ್ತಾ ಬಂದ್ರೆ ಸಾಮಾನ್ಯ ಶತ 1ನೇ ಶತಮಾನದಲ್ಲಿ ಜೀರೋಸಲಂನ ಬಳಿ ಇರುವಂತಹ, ಜೆರೂಸಲಂನ ಬಳಿ ಇರುವಂತಹ ಬೆತ್ಲೆಹ್ಯಾಮ್ ಎಂಬ ಹಳ್ಳಿಯಲ್ಲಿ ಜೀಸಸ್ಸರು ಹುಡುತ್ತಾರೆ. ಜೀಸಸ್ಸರ ಹುಟ್ಟಿನ ಬಗ್ಗೆ ಬಹಳಷ್ಟು ಆಧಾರಗಳು ದೊರೆತಿಲ್ಲ. ಆದರೂ ಸಹ ಕೆಲವೊಂದಿಷ್ಟು ಆಧಾರಗಳ ಅನ್ವಯವೇ ನಾವಿಲ್ಲಿ ಹೇಳ್ತಾ ಇದ್ವಿ. ಹಾಗಿದ್ರೆ ಯೇಸುಕ್ರಿಸ್ತರು ಸಾಮಾನ್ಯ ಶತ 1ನೇ ಶತಮಾನದಲ್ಲಿ ಜೆರೂಸಲಂನ ಬಳಿ ಇರುವಂತಹ ಬೆತ್ಲೆಹ್ಯಾಮ್ ಎನ್ನುವ ಒಂದು ಹಳ್ಳಿಯಲ್ಲಿ ಜನರಾಗ್ತಾರೆ. ತಾಯಿ ಹೆಸರು ಮೇರಿ, ತಂದೆ ಹೆಸರು ಜೋಸೆಫ್. ತುಂಬಾ ಬಡ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ಬಡ ಕುಟುಂಬದಲ್ಲಿ ಜನಿಸಿದಂತಹ ಜೀಸಸ್ಸರು ತಮ್ಮ ಬಾಲ್ಯದಲ್ಲಿಯೇ ಅಗಾಧ ಜ್ಞಾಪಕ ಶಕ್ತಿ ಉಳ್ಳವರಾಗಿದ್ರು, ಗ್ರಹಣ ಶಕ್ತಿ ಉಳ್ಳವರಾಗಿದ್ದರು, ಅಗಾಧವಾದಂತಹ ಜ್ಞಾನವಂತರಾಗಿದ್ರು. ಜೀಸಸ್ಸರಿಗೆ ಬಹಳಷ್ಟು ಜ್ಞಾನಯುತವಾಗಿತ್ತು,
ಚಿಂತನಾ ಮನೋಭಾವನೆಗಳು ಇದ್ದವು ಏಕಾಗ್ರತೆಯಿಂದ ಇರುವಂತಹ ಭಾವನೆಗಳು ಅವರಲ್ಲಿ ಇದ್ದವು ಹಾಗಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಕ್ಕೆ ಇವರ ಬಾಲ್ಯ ಜೀವನದಲ್ಲಿ ಇವರ ಬಾಲ್ಯವನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಈತ ಒಬ್ಬ ಮಹಾನ್ ವ್ಯಕ್ತಿ ಆಗ್ತಾನೆ ದೈವ ಸಂಭೂತವಾದಂತಹ ವ್ಯಕ್ತಿ ಆಗ್ತಾನೆ ಅನ್ನೋ ಎಲ್ಲ ಲಕ್ಷಣಗಳು ಜೀಸಸ್ ಅಲ್ಲಿ ಕಂಡು ಬರ್ತಾ ಇದ್ವು ಹಾಗಿದ್ರೆ ಜೀಸಸ್ ಅವರ ತಾಯಿ ಹೆಸರು ಮೇರಿ ತಂದೆ ಹೆಸರು ಜೋಸೆಫ್ ಈ ಜೀಸಸ್ ತಮ್ಮ 30ನೇ ವಯಸ್ಸಿನಲ್ಲಿ ಜಾನ್ ಫ್ಲ್ಯಾಂಡರ್ಸ್ ನ ಪ್ರಭಾವಕ್ಕೆ ಒಳಗಾಗ್ತಾರೆ ಇವರ ಪ್ರಭಾವಕ್ಕೆ ಒಳಗಾದ್ಮೇಲೆ ನಾನು ಸಹ ದೀಕ್ಷಾ ಸ್ನಾನವನ್ನ ಮಾಡಿ ಎಲ್ಲ ಸಮಾಜದ ಉದ್ಧಾರಕ್ಕೋಸ್ಕರ ನಿಲ್ಲಬೇಕು ಅನ್ನೋ ಮಹಾದಾಸೆಯನ್ನ ಜೀಸಸ್ ಅವರು ಬೆಳೆಸ್ಕೊಂತಾರೆ ಅದೇ ಸಮಯದಲ್ಲಿ ಅವರ ಗುರು ಆದಂತಹ ಜಾನ್ ಅವರು ಅವರಿಗೆ ದೀಕ್ಷಾ ಸ್ನಾನವನ್ನ ಮಾಡ್ತಾರೆ ದೀಕ್ಷಾ ಸ್ನಾನವನ್ನ ಮಾಡ್ಮೇಲೆ ಅವರಿಗೆ ಒಂದು ಹೆಸರನ್ನ ಸೂಚಿಸ್ತಾರೆ ಮಸೀಹಾ ಅಂತ ಹೇಳಿ ಮಸೀಹಾ ಅಂದ್ರೆ ಏನು ಅಂದ್ರೆ ಮಹಾರಕ್ಷಕ ಅನ್ನೋ ಹೆಸರಿನಿಂದ ಅವರನ್ನ ಕರೀತಾರೆ ಮಸೀಹಾ ಅಂದ್ರೆ ಮಹಾರಕ್ಷಕ ಅನ್ನೋ ಹೆಸರಿನಿಂದ ಜೀಸಸ್ ಅವರನ್ನ ಕರೀತಾರೆ ಅಂದ್ರೆ ಎಲ್ಲರನ್ನ ರಕ್ಷಣೆ ಮಾಡಕ್ಕೆ ಅಂತಾನೆ ಏನು ಯಹೂದಿಗಳ ಒಂದು ಕಷ್ಟ ಕರ್ಪಣ್ಯಗಳಿದ್ವೋ ಅಂತ ಯಹೂದಿಗಳನ್ನ ಕಷ್ಟದಿಂದ ದೂರ ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಮಹಾರಕ್ಷಕ ಅಂತ ಹೇಳಿ ಯಾಕಂತ ಹಾಗಿದ್ರೆ ಜಾನ್ ಅವರು ಕರೆದ್ರು ಹಾಗಾದ್ರೆ ಸಾಮಾನ್ಯ ಒಂದನೇ ಶತಮಾನದಲ್ಲಿ ಜೆರುಸಲಂನ ಬೆತ್ಲೆಹೆಮ್ನಲ್ಲಿ ಜೀಸಸ್ ಅವರ ಜನನ ಆಗುತ್ತೆ ಇವರ ತಂದೆ ಹೆಸರು ಜೋಸೆಫ್ ತಾಯಿ ಹೆಸರು ಮೇರಿ ಹಾಗಿದ್ರೆ ಜೀಸಸ್ ಅವರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಾಗ ಸಣ್ಣ ಮಗು ಇದ್ದಾಗಲೇ ಬಹಳಷ್ಟು ಗ್ರಹಣ ಶಕ್ತಿ ಜ್ಞಾಪಕ ಶಕ್ತಿ ಮತ್ತು ಬುದ್ಧಿವಂತರಾಗಿದ್ರು ಚುರುಕು ಬುದ್ಧಿವಂತರಾಗಿದ್ರು ಅಂತ ನಾವಿಲ್ಲಿ ಹೇಳಬಹುದು ಆ ನಿಟ್ಟಿನಲ್ಲಿ ಇವರು 30ನೇ ವಯಸ್ಸಿನಲ್ಲಿ ಜಾನ್ ಫ್ಲ್ಯಾಂಡರ್ಸ್ ಅವರ ಪ್ರಭಾವಕ್ಕೆ ಒಳಗಾಗೋದ್ರ ಮೂಲಕ ತಾವು ಕೂಡ ಸಮಾಜ ಸೇವಕರಾಗಿ ಕೆಲಸವನ್ನ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ದೀಕ್ಷಾ ಸ್ನಾನವನ್ನ ಪಡೆದುಕೊಳ್ತಾರೆ ಜಾನ್ ಅವರು ಜೀಸಸ್ ಅವರಿಗೆ ದೀಕ್ಷಾ ಸ್ನಾನವನ್ನ ಮಾಡಿಸ್ತಾರೆ ಹಾಗೆ ಜಾನ್ ಅವರು ಒಂದು ಉದ್ಘಾರವನ್ನ ನುಡಿತಾರೆ ಜೀಸಸ್ ಅವರ ಬಗ್ಗೆ ಮಸೀಹಾ ಅಂತ ಹೇಳಿ ಮಸೀಹಾ ಅಂದ್ರೆ ಮಹಾರಕ್ಷಕ ಅನ್ನೋ ಹೆಸರನ್ನು ಸಹ ಕೊಡುತ್ತೆ ಇವರ ಬೋಧನೆ ಯಾವ ರೀತಿಯಾಗಿ ಪ್ರಭಾವ ಬೀರ್ತು ರೋಮನ್ ಸಾಮ್ರಾಜ್ಯದಲ್ಲಿ ಅಂದ್ರೆ ರೋಮನ್ ನ ಎಲ್ಲರೂ ಕೂಡ ಇವರನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ರು ಇವರಲ್ಲಿ ದೈವತ್ವ ಮನೋಭಾವವನ್ನ ಬೆಳೆಸ್ಕೊಂಡ್ರು ಇವರು ದೈವ ಸಂಭೂತವಾದಂತಹ ವ್ಯಕ್ತಿ ಅಂತ ಹೇಳಿ ಎಲ್ಲರೂ ಕೂಡ ಅವರನ್ನ ಆರಾಧಿಸೋದಕ್ಕೆ ಶುರು ಮಾಡಿದ್ರು ಅವರ ಬೋಧನೆಯನ್ನ ಹೆಚ್ಚು ಹೆಚ್ಚು ಪರಿಪಾಲಿಸೋದಕ್ಕೆ ಶುರು ಮಾಡಿದ್ರು ಯಾವಾಗಲೂ ಅಷ್ಟೇ ಒಳ್ಳೆಯ ಬೆಳೆ ಕಟ್ಟಿದ್ರೆ ಕೆಲಸರು ಬಹಳ ಜನ ಇರ್ತಾರೆ ಅನ್ನಕ್ಕೆ ಜೀಸಸ್ ಅನ್ನು ಕೂಡ ಅಂತ ಮುಳ್ಳುಗಳು ರೋಮನ್ ಸಾಮ್ರಾಜ್ಯದಲ್ಲಿ ಇದ್ದವು ಯಹೂದಿಗಳ ಒಂದು ವರ್ಗ ಏನ್ ಮಾಡೋದಕ್ಕೆ ಶುರು ಮಾಡ್ತು ಇವರ ಬೋಧನೆಗಳನ್ನು ವಿರೋಧಿಸೋದಕ್ಕೆ ಶುರು ಮಾಡ್ತು ಆ ವಿರೋಧವೇ ಕೊನೆಗೆ ಅವರ ಒಂದು ಮರಣಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು ಅವರ ವಿರೋಧದಿಂದಾಗಿ ಏನಾಯ್ತು ಅಂದ್ರೆ ಅಲ್ಲಿಯ ರೋಮನ್ ಸಾಮ್ರಾಜ್ಯದ ರಾಜ್ಯಪಾಲನಾದಂತಹ ಪಂಟಿಯಸ್ ಪಿಲಾತನಿಗೆ ಆ ಯಹೂದಿಗಳು ದೂರನ್ನ ಕೊಡ್ತಾರೆ ಈತ ಬಹಳಷ್ಟು ಬೋಧನೆಗಳನ್ನ ಮಾಡ್ತಾ ಇದ್ದಾನೆ ಹಂಗೆ ರಾಜದ್ರೋಹದ ಒಂದು ಹೆಸರನ್ನ ಕೊಟ್ಟು ಆ ಜೀಸಸ್ ಅವರ ಬಗ್ಗೆ ತಪ್ಪು ಅಪರಾಧವನ್ನ ಸಲ್ಲಿಸ್ತಾರೆ ಅದನ್ನ ಮನಗಂಡಂತಹ ರೋಮನ್ ಚಕ್ರವರ್ತಿ ಏನ್ ಮಾಡ್ತಾನೆ ಜೀಸಸ್ ಅವರನ್ನ ಗೋಲ್ಗೊಥ ಬೆಟ್ಟದ ಮೇಲೆ ಏನ್ ಮಾಡ್ತಾರೆ ಅವರನ್ನ ಸಿಲುವೆಗೆ ಏರಿಸ್ತಾರೆ ಶುಕ್ರವಾರದ ದಿನ ಗೋಲ್ಗೊಥ ಬೆಟ್ಟದ ಮೇಲೆ ಯಾವ ತರ ಜೀಸಸ್ ಅವರನ್ನ ಸಿಲುವೆಗೆ ಏರಿಸ್ತಾರೆ ಹಾಗಿದ್ರೆ ಆ ಶುಕ್ರವಾರದ ದಿನವನ್ನ ಎಲ್ಲ ಕ್ರೈಸ್ತ ಬಾಂಧವರು ಗುಡ್ ಫ್ರೈಡೆ ಅಂತ ಹೇಳಿ ಆ ದಿನವನ್ನ ಆಚರಿಸ್ತಾರೆ ಹಾಗಿದ್ರೆ ಒಳ್ಳೆಯವರಿಗೆ ಕಾಲ ಅಲ್ಲ ಅನ್ನೋದನ್ನ ನಾವು ಇದನ್ನು ಸಹ ನಾವು ನೋಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಹಾಗಿದ್ರೆ ವಿದ್ಯಾರ್ಥಿಗಳೇ ಜೀಸಸ್ ಅವರು ತಮ್ಮ ಬೋಧನೆಗಳು ತಮ್ಮ ಒಳ್ಳೆಯ ಮನೋಭಾವನೆಗಳೇ ಅವರಿಗೆ ಮರಣವನ್ನ ತಂದು ಕೊಡ್ತು ಇದೇನ ಆಗಿದೆ ಧರ್ಮ ನಮ್ಮ ಮತ್ತೆ ನಮ್ಮ ಮನಸ್ಸಿಗೆ ಮತ್ತೆ ಏನಾಗುತ್ತೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಧಾರ್ಮಿಕವಾಗಿ ನಡ್ಕೊಂಡ್ರು ಸಹ ಸಮಾಜದಲ್ಲಿ ಬದುಕೋದು ಕಷ್ಟನ ಕಷ್ಟ ಆದ್ರೂ ಚಿಂತೆ ಇಲ್ಲ ಅಂದು ಸತ್ತ ವ್ಯಕ್ತಿ ಇಂದಿಗೂ ನಮ್ಮ ಜೊತೆಗೆ ಏನಾಗಿದ್ದಾರೆ ಬದುಕಿದ್ದಾರೆ ಹಂಗೆ ಸತ್ತ ಮೇಲೆ ಬದುಕಂತ ವ್ಯಕ್ತಿಗಳಾಗಬೇಕಂದ್ರೆ ಧಾರ್ಮಿಕವಾಗಿರ್ಬೇಕು ಧರ್ಮವನ್ನ ಅರ್ಥಂತೆ ನಡಿಬೇಕು ಸತ್ನ ಮರ್ತು ಬಿಟ್ಟೆ ಅಂದ್ರೆ ಆ ವ್ಯಕ್ತಿಗೆ ಸ್ಥಾನ
ಸತ್ತ ಮೇಲೂ ನಾವು ಬದುಕಬೇಕು ಅಂದ್ರೆ ಇಂಥ ವ್ಯಕ್ತಿಯಾಗಿ ಬದುಕಬೇಕು ಅನ್ನೋದಕ್ಕೆ ನಾವು ಜೀಸಸರ ಒಂದು ಉದಾಹರಣೆಯನ್ನ ಕೊಡಬಹುದು. ಹಾಗಿದ್ರೆ ಕ್ರೈಸ್ತ ಧರ್ಮದ ಹರಿಕಾರ ಜೀಸಸರು ಗೋಲ್ಗೊಥಾ ಬೆಟ್ಟದ ಮೇಲೆ ಸಿಲುಬೆಗೆ ಏರಿಸ್ತಾರೆ. ತುಂಬಾ ಅಮಾನವವಾಗಿ ಅವರನ್ನ ಸಿಲುಬೆಗೆ ಏರಿಸಲಾಗುತ್ತೆ. ಮೊರೆಯನ್ನ ಬಡಿಯೋದು ಯಾವ ರೂಪದಲ್ಲಿ ಅಂದ್ರೆ ಅವರನ್ನ ಬೆಟ್ಟದ ಸಿಲುಬೆಗೆ ಈ ರೀತಿಯಾದಂತಹ ಒಂದು ಚಿತ್ರವನ್ನ ಕಾಣಿಸ್ತದೆ. ಈ ರೀತಿ ಕೈಯನ್ನ ಕಟ್ಟಿ ಸಿಲುಬೆಗೆ ಕಟ್ಟಿ ಅವರನ್ನ ಹೀಗೆ ತೂಗ್ ಬಿಡ್ತಾರೆ. ಕೈಗೆಲ್ಲ ಮೊಳೆಯನ್ನ ಬಡಿತಾರೆ, ಕಾಲಿಗೆಲ್ಲ ಮೊಳೆಯನ್ನ ಬಡಿತಾರೆ. ಆಗಸ್ಟ್ ನಾವು ಡಿಸೆಂಬರ್ 25 ಕ್ರಿಸ್ಮಸ್ ಆಚರಣೆಯನ್ನ ಮಾಡ್ತೇವಲ್ಲ ಅವತ್ತಿನ ದಿನ ಸಿನಿಮಾಗಳನ್ನ ಹಾಕ್ತಾರೆ. ಜೀಸಸ್ ಬಗ್ಗೆ ಬಹಳಷ್ಟು ಸಿನಿಮಾಗಳನ್ನ ಹಾಕ್ತಾರೆ. ಅಲ್ಲಿ ಜೀಸಸ್ ಒಂದು ದುರ್ಮರಣವನ್ನ ನಾವು ನೆನೆಸ್ಕೊಂಡಾಗ ನಿಜವಾಗ್ಲು ಬಹಳಷ್ಟು ನೋವನ್ನ ಸಂಗತಿ ಉಂಟಾಗ ಅಷ್ಟೆಲ್ಲ ನೋವನ್ನ ಪಡೆದುಕೊಂಡು ಆದರೂ ಸಹ ಜನತೆಗೆ ಒಳ್ಳೆಯದನ್ನ ಮಾಡ್ಬೇಕು, ಒಳ್ಳೆಯದನ್ನ ಬೋಧಿಸ್ಬೇಕು, ಜನರಲ್ಲಿ ಪರಿವರ್ತನೆ ಮಾಡಬೇಕು, ಧಾರ್ಮವಾಗಿ ನಡೆದುಕೊಳ್ಳುವಂತಹ ಪ್ರಯತ್ನವನ್ನ ಜನರಲ್ಲಿ ತರಬೇಕು ಅನ್ನೋದು ಜೀಸಸ್ರ ಅದಮ್ಯ ಆಸೆಯನ್ನ ನಾವಿಲ್ಲಿ ನೋಡಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಜೀಸಸ್ರ ಹುಟ್ಟಿನ ಬಗ್ಗೆ ತಿಳ್ಕೊಂಡ್ವಿ, ಜೀಸಸ್ರ ಶಿಕ್ಷಣದ ಬಗ್ಗೆ ತಿಳ್ಕೊಂಡ್ವಿ, ಜೀಸಸ್ರ ಗುರುಗಳ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಜೀಸಸ್ರ ಮರಣದ ಬಗ್ಗೆಯೂ ಸಹ ನಾವು ತಿಳ್ಕೊಂಡ್ವಿ. ಜೀಸಸ್ರು ಸಾಮಾನ್ಯ ಒಂದನೇ ಶತಮಾನದಲ್ಲಿ ಹುಟ್ಟುತ್ತಾರೆ. ಜೆರುಸಲಂನ ಬಳಿಯಿರುವಂತಹ ಬೆತ್ಲೆಹೇಮ್ ಎಂಬ ಹಳ್ಳಿಯಲ್ಲಿ ಹುಟ್ಟುತ್ತಾರೆ. ಮೇರಿ ಮತ್ತು ಜೋಸೆಫರ ಮಗನಾಗಿ ಈತ ಜನಿಸ್ತಾರೆ, ಜೀಸಸ್ರು ಜನಿಸ್ತಾರೆ. ಅಗಾಧ ಗ್ರಹಣ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಹುಟ್ಟಿದಂತಹ ಒಬ್ಬ ಮಗು ಜೀಸಸ್ರು ಆಗಿರ್ತಾರೆ. ನಂತರ ಇವರಿಗೆ ಜಾನ್ ಎಂಬುವರು ದೀಕ್ಷಾ ಸ್ನಾನವನ್ನ ಮಾಡಿಸ್ತಾರೆ. ಅದರ ಜೊತೆಗೆ ಮಸೀಹ ಅನ್ನೋ ಹೆಸರಿನಿಂದಲೂ ಸಹ ಇವರನ್ನ ಕರೀತಾರೆ. ಮಹಾರಕ್ಷಕ ಅನ್ನೋ ಒಂದು ಸಂಬೋಧನೆಯನ್ನು ಸಹ ನಾವಿಲ್ಲಿ ನೋಡಬಹುದು. ಎಲ್ಲರನ್ನ ರಕ್ಷಿಸೋಕೆ ಅಂತಾನೆ ಬಂದಿರೋನು ಅಂತ. ಈತನ ಬೋಧನೆಗಳು, ಈತನ ಜನಪ್ರಿಯತೆ ಕೆಲವೊಂದಿಷ್ಟು ಜನರಿಗೆ ಇಷ್ಟ ಆಗಲಿಲ್ಲ. ವಿರೋಧಿಗಳು ಹುಟ್ಟುಕೊಂಡ್ರು. ಆ ವಿರೋಧಿಗಳು ಹೋಗಿ ರಾಜಪಾಲನಿಗೆ ರಾಜದ್ರೋಹದ ಒಂದು ಪಿತೂರಿಯನ್ನ ಇಡ್ತಾರೆ. ಆ ಪಿತೂರಿಯ ಮೂಲಕ ಜೀಸಸ್ರನ್ನ ಗೋಲ್ಗೊಥಾ ಬೆಟ್ಟದ ಮೇಲೆ ಸಿಲುಬೇರಿಸಲಾಯಿತು. ಹಾಗಿದ್ರೆ ಜೀಸಸ್ರ ಬೋಧನೆಗಳನ್ನ ನಾವು ನೋಡೋಣ. ಜೀಸಸ್ರು ಏನ್ ಬೋಧಿಸಿದ್ರು? ದೇವರು ಒಬ್ಬನೇ, ದಯಾಮಯನಾದ ದೇವ ಜೀವರಾಶಿಗಳಿಗೆ ತಂದೆ. ದೇವರು ಒಬ್ಬನೇ ದಯಾಮಯ, ಎಲ್ಲ ಭೂಮಿ ಮೇಲೆ ಇರುವಂತಹ ಸಕಲ ಜೀವರಾಶಿಗಳಿಗೂ ಆತನೇ ತಂದೆ. ಹಾಗಿದ್ರೆ ನಮಗೆ ಬೇಕಾದಂತಹ ದೇವರನ್ನ, ಬೇರೆಯವರಿಗೆ ಬೇಕಾದಂತಹ ದೇವರಲ್ಲ, ದೇವರ ಎಲ್ಲರಿಗೂ ಸಹ ಒಬ್ಬನೇ ದಯಾಮಯ ಆತ, ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿರ್ತಾನೆ. ಆತ ಅವಕಾಶ ಕೊಡಲಿಲ್ಲ ಅಂದ್ರೆ ನಾವು ಇವತ್ತು ಇಷ್ಟುವರೆಗೂ ಇರ್ತಿದ್ದಿಲ್ಲ. ಕೈಯನ್ನ ಕೊಟ್ಟ, ಕಾಲನ್ನ ಕೊಟ್ಟ, ಕಣ್ಣನ್ನ ಕೊಟ್ಟ, ಮೂಗನ್ನ ಕೊಟ್ಟ, ಕಿವಿಯನ್ನ ಕೊಟ್ಟ, ಎಲ್ಲವನ್ನೂ ಕೊಟ್ಟ, ನೀವು ಸಾಧಿಸು ಅಂತ ಹೇಳಿದ. ನಾವೆಲ್ಲವೂ ಇದ್ರೂ ಸಹ ಸಾಧಿಸ್ದಂಗೆ ದೇವರನ್ನೇ ಬೈತಂದ ಅಡ್ಡಾಡಿದ್ರೆ ಅದು ತಪ್ಪು. ದೇವ ದಯಾಮಯ ಅಂತ ಎಲ್ಲಾ ಜೀವರಾಶಿಗಳಿಗೂ ತಂದೆ. ಪ್ರತಿಯೊಬ್ಬರಲ್ಲೂ ನಾವು ಸಹೋದರತ್ವದ ಭಾವನೆಗಳನ್ನ ಬೆಳೆಸ್ಕೋಬೇಕು. ಇದಂತೂ ಬಹಳಷ್ಟು ದೂರ ಹೋಗ್ತಾ ಇದೆ ಏನಪ್ಪ ಅನ್ಸುತ್ತೆ. ಕ್ರೈಸ್ತರು ಈಗೇನಾದ್ರೂ, ಜೀಸಸ್ರು ಈಗೇನಾದ್ರೂ ಇದ್ದಿದ್ರೆ ಪ್ರಪಂಚದಲ್ಲಿ ಆಗ್ತಾ ಇರುವಂತಹ ಈ ಅನ್ಯಾಯ ಮತ್ತು ಸಹೋದರತ್ವ ಅನ್ನೋ ಶಬ್ದಕ್ಕೆ ಇರುವಂತಹ ಅನರ್ಥಗಳನ್ನ ನೋಡಿದ್ರೆ ನಿಜವಾಗ್ಲು ಜೀಸಸ್ರು ಬಹಳಷ್ಟು ನಂಬ್ಕೊಳ್ತಾ ಇದ್ರೇನಪ್ಪ ಅಂತ ಅನ್ಸುತ್ತೆ. ಈಗ ಮಹಿಳೆಗೆ ಬೇಕಾಗಿರುವಂತಹ ರಕ್ಷಣೆಗಳಿಲ್ಲ, ಮಹಿಳೆ ಮತ್ತು ಪುರುಷನಿಗೆ ಇರಬೇಕಾದಂತಹ ಸಂಬಂಧಗಳ ಬೆಲೆಗಳೇ ಗೊತ್ತಿಲ್ಲ. ಬೇಕಾದಂತೆ ಮಾತಾಡ್ತಾ ಓಡಾಡ್ತಾ ಇರೋದನ್ನ ನಾವು ನೋಡಬಹುದು. ನಮ್ಮ ಜೊತೆಗಿರುವಂತಹ ನಾವು ಸಹೋದರತ್ವ ಮನೋಭಾವದಿಂದ ನೋಡಿಕೊಳ್ಬೇಕು. ಹಾಗೆಯೇ ಕಷ್ಟದಲ್ಲಿ ಇರುವವರನ್ನ ಪ್ರೀತಿಸಿದ್ರೆ ದೇವರನ್ನ ಪ್ರೀತಿಸಿದಂತೆ. ಯಾರು ಕಷ್ಟ ಪಡ್ತಿರ್ತಾರೋ ಅವರನ್ನ ನಾವು ಪ್ರೀತಿಸ್ಬೇಕು. ಅಂದ್ರೆ ಏನು ಪಾಪ ಕಷ್ಟ ಪಡಕ್ಕಂತ ನೋಡು ಅಂತ ಹೇಳ್ತಂದ ಅಡ್ಡಾಡಲ್ಲ. ಕಷ್ಟ ಪಡುವರನ್ನ ನಾವು ಪ್ರೀತಿಸ್ಬೇಕು, ಅವರ ಕಷ್ಟದಲ್ಲಿ ನಾವು ಸಹ ಭಾಗಿಯಾಗಬೇಕು. ನಮ್ಮದೊಂದು ಪಾಲು ಅವರಿಗೆ ಒಳ್ಳೆಯದನ್ನ ಮಾಡೋದಕ್ಕೆ ಇರಬೇಕು. ನಾವು ಕಷ್ಟದಲ್ಲಿ ಇರುವವರನ್ನ ನೋಡಿ ಹಂಗೆ ಹೋದ್ರೆ ಅಥವಾ ಅವರನ್ನ ಕಷ್ಟವನ್ನ ನೋಡಿ ನಾವು ನಗಾಡಿದ್ರೆ ನಮಗೂ ಮುಂದೊಂದು ದಿನ ಕಷ್ಟ ಬಂದೇ ಬರುತ್ತೆ. ಸಂದರ್ಭಗಳು ಮತ್ತೆ ತಿರುಚಿ ತಿರುಚಿ ಎಲ್ಲರಿಗೂ ಬಂದೇ ಬರುತ್ತೆ. ಅದಕ್ಕೆ ಕಾಲವೇ ತಸ್ಮೈ ನಮಃ ಅಂತ. ಕಾಲ ಎಲ್ಲರಿಗೂ ಒಂದಿನ ಬುದ್ಧಿಯನ್ನ ಕಲಿಸೇ ಕಲಿಸುತ್ತೆ. ಅದಕ್ಕೋಸ್ಕರನೇ ನಾವು ಕಷ್ಟದಲ್ಲಿ ಇರೋರಿಗೆ ನಮಗೆ ಸಹಾಯವನ್ನ ಮಾಡಿದ್ರೆ, ನಾವು ಕಷ್ಟದಲ್ಲಿದ್ದಾಗ ಮತ್ತೊಂದು ದೇವರು
ಹೇಳ್ತಾರೆ. ಯಾ ಇನ್ನೊಬ್ಬರಿಂದ ನಾವು ಯಾವುದನ್ನ ಬಯಸದೆ ನಾವೇನ್ ಮಾಡ್ಬೇಕು, ಅವರಿಗೆ ನಾವು ಏನನ್ನ ಮಾಡ್ಬೇಕು, ಸೇವೆಯನ್ನ ಮಾಡ್ಬೇಕು. ನಾವು ಇನ್ನೊಬ್ಬರಿಂದ ಯಾವುದು ಸೇವೆಯನ್ನ ಬಯಸಬಾರ್ದು. ನನಗೆ ಅವನು ಸೀಟ್ ಕೊಟ್ಟಿಲ್ಲ, ನಾನ್ಯಾಕೆ ಅವನಿಗೆ ಸೀಟ್ ಕೊಡೋದು, ಅದು ಆ ರೀತಿ ಮಾಡಬಾರ್ದು. ನಾವು ಯಾವತ್ತು ಬೇರೆಯಿಂದ ಏನನ್ನ ಬಯಸಬಾರ್ದು, ನಾವೇ ಅದನ್ನ ಮಾಡಬೇಕು. ಇನ್ನೊಬ್ಬರಿಂದ ನಾವು ಏನನ್ನ ಬಯಸ್ತವೋ ಅದನ್ನ ನಾವು ಮೊದಲು ಅವರಿಗೆ ಕೊಡಬೇಕು. ಅಂತಾಗ ಮಾತ್ರ ನಮಗೆ ನಮ್ಮ ಮೇಲೆ ಅವರಿಗೆ ಗೌರವ ಮತ್ತು ಮರ್ಯಾದೆ ಭಾವನೆಗಳು ಉಟ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಯಾವುದನ್ನೇ ಆಗಲಿ ಮತ್ತೊಬ್ಬರಿಂದ ಬಯಸದೆ ನಾವು ಅದನ್ನ ಮತ್ತೊಬ್ಬರಿಗೆ ಮಾಡಬೇಕು ಅನ್ನೋದು ಜೀಸಸ್ರ ಒಂದು ಪ್ರಮುಖ ಬೋಧನೆ. ಹಾಗೆ ಮಾನವನ ಸೇವೆ ದೇವರ ಸೇವೆಗೆ ಸಮಾನವಾದದ್ದು, ಮಾನವನ ಸೇವೆ ದೇವರ ಸೇವೆಗೆ ಸಮಾನವಾದದ್ದು. ಮನುಷ್ಯ ಈಗ ಕಷ್ಟ ಅಂತ ಹೇಳ್ಕೊಳ್ಳೋದು ಮನುಷ್ಯ ಒಂದೇ. ಈಗ ಉದಾಹರಣೆಗಾಗಿ ಪ್ರಾಣಿಗಳಿಗೆ ಕಷ್ಟವಿರುತ್ತೆ ಅದಕ್ಕೆ ಹೇಳಕನ ಕೊಡಲ್ಲ. ಸಾಕು ಪ್ರಾಣಿಗಳಾದ್ರೆ ಅವುಗಳಿಗೆ ಆಗಿರುವಂತಹ ಸಮಸ್ಯೆಗಳೇನೋ ಗೊತ್ತಿರುತ್ತೆ. ಮತ್ತೆ ಎಲ್ಲಾ ಪ್ರಾಣಿಗಳು ಎಲ್ಲರನ್ನು ಹೊಂದ್ಕೊಳ್ಳಲ್ಲ. ಮನುಷ್ಯನ ಕಂಡ್ರೆ ಪ್ರಾಣಿಗಳಿಗೆ ಬಹಳಷ್ಟು ಭಯ ಇರುತ್ತೆ. ನಾವೇನ ಸಹಾಯ ಮಾಡೋಣ ಅಂತ ಹೋದ್ರೆ ಎದ್ದ ಬಿದ್ದ ಅಂತ ಓಡ್ ಹೋಗ್ಬಿಡ್ತವೆ. ಆದ್ರೆ ಮನುಷ್ಯ ಕಂಡು ಬರುವಂತಹ ಪ್ರಾಣಿ, ಮಾತಾಡಕ್ ಬರುವಂತಹ ಪ್ರಾಣಿ, ಅಂತಹ ಮನುಷ್ಯನಿಗೆ ನಾವು ಸೇವೆಯನ್ನ ಮಾಡಿದ್ರೆ ದೇವರ ಸೇವೆಯನ್ನ ಮಾಡಿದಷ್ಟು ಉತ್ತಮ. ಅದಕ್ಕೆ ದೇಶ ಸೇವೆ ಈಶ ಸೇವೆ ಅಂತ ಹೇಳ್ತಾರೆ. ಈಶ ಅಂದ್ರೆ ಈಶ್ವರನಷ್ಟು ಸೇವೆ ಮಾಡುದು. ದೇಶ ಸೇವೆ ಅಂದ್ರೆ ಎಲ್ಲ ನಾವೆಲ್ಲರ ಪ್ರಜೆಗಳ ಸೇವೆಯನ್ನ ಮಾಡೋದು. ಸೇವೆ ಮಾಡೋದು ಅಂದ್ರೆ ಹೆಂಗ್ರಿ ಅಂತ ನೀವು ಕೇಳ್ಬೋದು. ಟೀಚರ್ ಸೇವೆ ಮಾಡೋದು ಅಂದ್ರೆ ಹೆಂಗ್ರಿ, ಏನ್ ಸೇವೆ ಮಾಡ್ಬೇಕು? ಉದಾಹರಣೆಗಾಗಿ ನಮ್ ಶಾಲೆಯಲ್ಲಿಯೇ ನೀವು ಬೇಕಾದಷ್ಟು ಸೇವೆಗಳನ್ನ ಮಾಡಬಹುದು. ನಮ್ ಶಾಲಾ ವಸ್ತುಗಳನ್ನ ಹಾಳ ಮಾಡದಂತೆ ಅವುಗಳನ್ನ ಸಂರಕ್ಷಿಸಿಡೋದು ಒಂದು ಕೂಡ ಸೇವೆ. ಶಿಕ್ಷಕರಿಗೆ ಗೌರವವನ್ನ ಕೊಡೋದು ಕೂಡ ಒಂದು ಸೇವೆ. ಶಾಲೆಯಲ್ಲಿ ಒಂದು ಗಿಡವನ್ನ ನೆಟ್ಟು ಅದನ್ನ ನೀನು 8, 9, 10, 3 ತರಗತಿ ಮುಗಿಸೋದ್ರೊಳಗೆ ನಿನ್ನ ಎತ್ತರವಾಗಿ ಬೆಳೆಯುತ್ತೆ, ಅದು ಕೂಡ ಒಂದು ಸೇವೆ. ನಿನ್ನಂತ ನೂರಾರು ವಿದ್ಯಾರ್ಥಿಗಳು ಆ ಗಿಡದ ಕೆಳಗಡೆ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾರಲ್ಲ, ಅದು ನೀ ಮಾಡಿದಂತಹ ಸೇವೆ. ನೀ ಇಲ್ಲಿ ಈ ಸೇವೆ ಮಾಡಿದ್ರೆ ನೀನು ದೇವರ ಸೇವೆ ಮಾಡಿದಷ್ಟೇ ಖುಷಿಯಾಗುತ್ತೆ ಅಂತ ಜೀಸಸ್ ತಮ್ಮ ಬೋಧನೆಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಹಾಗೆಯೇ ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪವನ್ನ ಮನಸ್ಸಲ್ಲೇ ಪ್ರಾಯಶ್ಚಿತ್ತವನ್ನ ಪಟ್ಕೊಂಡ್ರೆ ಅದಕ್ಕೆ ದೇವರಿಂದ ಕ್ಷಮೆ ಇದೆಯಂತೆ. ದೇವರಿಂದ ಕ್ಷಮೆ ಇದೆ. ಅಯ್ಯೋ, ನಾನು ಆತನ ಪೆನ್ನನ್ನ ಕದಿಬಾರ್ದಾಗಿತ್ತು, ಪಾಪ ಎಷ್ಟು ಕಷ್ಟಪಟ್ಟು ತಗೊಂಡಿದ್ನಲ್ಲ, ಹೆಂಗರಾಗ್ಲಪ್ಪ ನಾ ತಪ್ಪು ಮಾಡ್ಬಿಟ್ಟೆ ಅಂತ ನಮ್ಮ ಮನಸ್ಸಿನಲ್ಲೇ ಪಶ್ಚಾತ್ತಾಪ ಪಟ್ಕೊಂಡ್ಬಿಟ್ರೆ ದೇವರು ನಮ್ಮನ್ನ ಕ್ಷಮಿಸ್ತಾನೆ. ಪಾಪಕ್ಕೆ ಸರಿಯಾದ ಪಶ್ಚಾತ್ತಾಪವನ್ನ ಪಡ್ಕೊಂಡಾಗ ದೇವರು ನಮ್ಮನ್ನ ಕ್ಷಮಿಸ್ತಾನೆ ಅಂತ ಜೀಸಸ್ ಅವರು ತಮ್ಮ ಬೋಧನೆಯಲ್ಲಿ ತಿಳಿಸ್ತಾರೆ. ಹಾಗಿದ್ರೆ ಈಗ ಉದಾಹರಣೆಯಾಗಿ ಅವರವರು ಮಾಡಿದ ಕರ್ಮ ಅವರವರು ಅನುಭವಿಸಲೇಬೇಕು ಅಂತ ಹೇಳ್ತಾರೆ. ಈಗ ನಾವು ಮಾಡಿದಂತಹ ಕರ್ಮಗಳು ನಮ್ಮನ್ನ ಹಿಂಬಿಡದೆ ಹಿಂದಿನ ಕಾಲದಲ್ಲಿ ಮುಂದಿನ ಜನ್ಮದ ತೀರಿಸ್ತಿದ್ರು ಅಂದ್ರೆ ಈ ಹಂಗಿಲ್ಲ, ಅದೇ ಜನ್ಮದಲ್ಲೇ ತೀರಿಸ್ಬಿಡ್ತೇವೆ ನಾವು. ಹಂಗೆ ಯಾವತ್ತೂ ಕೂಡ ಅಷ್ಟೇ, ನಾವು ಪಶ್ಚಾತ್ತಾಪವನ್ನು ಫಸ್ಟ್ ನಮ್ಮ ಮರಳುವಂತಹ ಮನಸ್ಥಿತಿಯನ್ನ ಬಳಸ್ಕೋಬೇಕು. ನಾವೇನು ಕಲ್ಲು ಬಂಡೆ ಅಲ್ಲ, ಕಾಡು ಗಿಡಗಳಲ್ಲ, ನಾವು ಮನುಷ್ಯರು, ಭಾವನಾತ್ಮಕವಾಗಿ ಬದುಕುವಂತಹ ವ್ಯಕ್ತಿಗಳು. ಅದಕ್ಕೋಸ್ಕರ ನಾವು ಮನಸ್ಸಲ್ಲಿ ಪಶ್ಚಾತ್ತಾಪವನ್ನ ಪಡ್ಕೊಂಡಿದ್ದೆ ನಿಜವಾದ್ರೆ ನಮಗೆ ನಿಜವಾಗ್ಲೂ ದೇವರಿಂದನೂ ಸಹ ಕ್ಷಮೆ ಇದೆ ಅಂತ ನಾವು ಹೇಳಬಹುದು. ಹೀಗೆ ನನ್ನ ಶತ್ರುವನ್ನ ನೀನು ಪ್ರೀತಿಸು, ನಿನ್ನ ಶತ್ರುವನ್ನ ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನ ಬಯಸಿದವರಿಗೆ ನೀನು ಒಳ್ಳೆಯದನ್ನೇ ಮಾಡು. ಹಾಗಾದ್ರೆ ನಿನ್ನ ಶತ್ರುವನ್ನ ನೀನು ಪ್ರೀತಿಸು. ಎಷ್ಟು ದಿನ ಅಂತ ಆತ ಶತ್ರು ಆಗಿರ್ತಾನೆ, ಎಷ್ಟು ದಿನ ಆತ ಶತ್ರು ಆಗಿರೋದಕ್ಕೆ ಸಾಧ್ಯ? ನಿನ್ನ ಪ್ರೀತಿಯ ಮನೋಭಾವನೆಯಿಂದ ಆತನ ಮನಸ್ಸು ಸಹ ಬದಲಾಗಬಹುದು. ಆತನು ಸಹ ಬದಲಾಗೋದ್ರ ಮೂಲಕ ನಿನಗೆ ಗೌರವವನ್ನ ದಿಕ್ಕುಗಳನ್ನ ಕೊಡಬಹುದು ಅಂತ ಇಲ್ಲಿ ಜೀಸಸ್ ಅವರು ಹೇಳ್ತಾ ಹೋಗ್ತಾರೆ. ಹಾಗೆ ಪ್ರೀತಿಸು, ನಿನಗೆ ಕೆಟ್ಟದ್ದನ್ನ ಬಯಸ್ತಾರೆ ನೀವು ಒಳ್ಳೇದನ್ನೇ ಮಾಡು. ನಿನಗೆ ಯಾರು ಕೆಟ್ಟದ್ದನ್ನ ಬಯಸ್ತಾರೋ ಅವ್ರಿಗೆ ನೀನು ಒಳ್ಳೇದನ್ನೇ ಮಾಡು. ನಾವು ಈ 7 ಬೋಧನೆಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೆ ನಿಜವಾದ್ರೆ ನಿಜವಾಗ ನಾವು ಮಾನವಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಎಲ್ಲಾ ಸಮಯದಲ್ಲಿ ಅಳವಡಿಸಿಕೊಳ್ಳಿಲ್ಲ ಅಂದ್ರೂ ಚಿಂತೆ ಇಲ್ಲ, ಅಳವಡಿಸಿಕೊಳ್ಳಬೇಕಾದಂತ ಸಂದರ್ಭದಲ್ಲಿ ಅಳವಡಿಸಿಕೊಳ್ಳಲೇ
ಬೇಕು. ಹಾಗೆ ಮಾನವ ತನ್ನ ಬದುಕನ್ನ ಸಾರ್ಥಕ ಪಡಿಸಬೇಕು. ಬಸವಣ್ಣ ಹೇಳಿದ್ದು ಅದೇ, ವಚನಾದಿ ಶರಣ ಸಾಹಿತ್ಯ ಶರಣರು ಸಹ ಹೇಳ್ತಾ ಇರೋದು ಅದೇ, ನಮ್ಮ ಬೌದ್ಧ ಧರ್ಮನೂ ಅದೇ, ಜೈನ ಧರ್ಮನೂ ಅದೇ, ಭಗವದ್ಗೀತೆನೂ ಅದೇ, ಎಲ್ಲಾ ಧರ್ಮದಲ್ಲಿ ಇರೋದು ಇದು ಒಂದೇ, ಮಾನವ ಮಾನವನಂತೆಯೇ ಬದುಕಬೇಕೆ ಹೊರತು ಪ್ರಾಣಿಗಳಂತೆ ಅಲ್ಲ. ಅಂದಾಗ ಮಾತ್ರ ಮಾನವನ ಬದುಕು ಸರ್ವಶ್ರೇಷ್ಠ ಆಗೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳೇ, ಈ ಏಳು ಬೋಧನೆಗಳನ್ನ ತಿಳಿಸಿದಾಗ ನಮ್ಮ ಮನಸ್ಸಲ್ಲೂ ಸಹ ಎಷ್ಟೊಂದು ಬದಲಾವಣೆ ಆಗ್ತಾ ಇದಾವಲ್ಲ. ಹಾಗೆ ನಾವು ಜೀಸಸ್ನ ಈ ಬೋಧನೆಗಳನ್ನ ತಿಳಿದುಕೊಂಡಾಗ ನಾವು ಮಾಡಿದಂತಹ ತಪ್ಪಿನ ಅರಿವು ಉಂಟಾಗ್ತಾ ಇದೆಯಲ್ಲ. ನಾವು ಯಾರೋ ಒಬ್ಬ ಸಹಾಯಕ್ಕೆ ಕೇಳಿದಾಗ ನಾವು ಅವರಿಗೆ ಸಹಾಯ ಮಾಡಕ್ಕೆ ಬಂದಿರೋದು ಅಥವಾ ಯಾವ್ದೋ ವಸ್ತುವನ್ನ ಕದ್ದಿರೋದು ಇವೆಲ್ಲವೂ ಕೂಡ ಮರುಕಳಿಸ್ತಾ ಇದೆಯಲ್ಲ. ಹಾಗಾಗಿ ನಾವು ಈ ಏಳು ಬೋಧನೆಗಳನ್ನ ದಯಮಾಡಿ ಎಲ್ಲರೂ ಸಹ ಏನ್ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಏನ್ ಮಾಡ್ಕೋಬೇಕು, ಅಳವಡಿಸ್ಕೋಬೇಕು. ಎಲ್ಲರೂ ಕಣ್ಮುಚ್ಕೊಂಡು ಒಂದು ಕ್ಷಣ ಈ ಏಳು ಬೋಧನೆಗಳನ್ನ ಮನನ ಮಾಡ್ಕೊಳ್ಳೋಣ. ದೇವರು ಒಬ್ಬನೇ, ದಯಾಮಯಿ, ಸರ್ವ ಜೀವರಾಶಿಗಳ ತಂದೆ. ಎರಡನೇದಾಗಿ ಸಹೋದರತ್ವ ಭಾವನೆ ಎಲ್ಲರಲ್ಲಿಯೂ ಇರಬೇಕು. ಮೂರನೇದಾಗಿ ಕಷ್ಟದಲ್ಲಿ ಇರುವವರನ್ನ ಪ್ರೀತಿಸಿದರೆ ದೇವರನ್ನ ಪ್ರೀತಿಸಿದಂತೆ. ನಾಲ್ಕನೇದಾಗಿ ಯಾವುದನ್ನು ಬೇರೆ ಯಾರಿಂದಲೂ ಯಾವುದನ್ನು ಬಯಸದೆ ನಾವೇ ಅದನ್ನ ಅವರ ಸೇವೆಯನ್ನ ಮಾಡೋಣ. ಹಾಗೆ ಐದನೇದಾಗಿ ಮಾನವನ ಸೇವೆಯೇ ದೇವರ ಸೇವೆಗೆ ಸಮಾನವಾದದ್ದು. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪವನ್ನ ಪಟ್ಟರೆ ದೇವರಲ್ಲಿ ಕ್ಷಮೆ ಇದೆ. ಹಾಗೆ ಏಳನೇದಾಗಿ ನಿನ್ನ ಶತ್ರುವನ್ನ ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನ ಬಯಸಿದವರಿಗೆ ಒಳ್ಳೆಯದನ್ನ ಮಾಡು. ಎಂತ ಬೋಧನೆಗಳು! ನಿಜವಾದ ಬೋಧನೆಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ನಿಜವಾದ್ರೆ ನಾವು ಒಬ್ಬ ವ್ಯಕ್ತಿ ಆಗೋದಿಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳೇ, 10 ನಿಮಿಷ ಅಥವಾ 5 ರಿಂದ 6 ನಿಮಿಷಗಳ ಕಾಲ ಕಣ್ಣು ಮುಚ್ಚಿಕೊಂಡು ಈ ಬೋಧನೆಗಳ ಬಗ್ಗೆ ನೀವು ಮನಜ್ಞಾನವನ್ನ ಮಾಡಿಕೊಂಡ್ರೆ ನಿಮ್ಮ ಮನಸ್ಸು ಸಹ ಬದಲಾಗಬಹುದು, ನೀವು ಕೂಡ ಬದಲಾಗುವಂತಹ ಪ್ರಯತ್ನವನ್ನ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ನಾವು ಕ್ರೈಸ್ತ ಧರ್ಮದ ಪ್ರಸಾರವನ್ನ ನೋಡೋಣ. ಈ ಶಿಷ್ಯವೃಂದರಲ್ಲಿ 12 ಜನ ಪ್ರಮುಖ ಶಿಷ್ಯವೃಂದರಿದ್ರು. ಆ 12 ಜನ ಶಿಷ್ಯವೃಂದಕ್ಕೆ ನಾವು ಅಪೋಸಲ್ಸ್ ಅಂತ ಹೇಳಿ ಕರೆಯುತ್ತೇವೆ. ಹಾಗಿದ್ರೆ ವಿದ್ಯಾರ್ಥಿಗಳೇ, ನಿಮ್ಗೆ ಅಪೋಸಲ್ಸ್ ಎಂದರೆ ಯಾರು ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಅಂಕಕ್ಕೆ ಯೇಸು ಕ್ರಿಸ್ತರ ಅಥವಾ ಜೀಸಸ್ಸರ 12 ಜನ ಶಿಷ್ಯವೃಂದವನ್ನೇ ನಾವು ಅಪೋಸಲ್ಸ್ ಅಂತ ಹೇಳಿ ಕರೆದ್ವಿ. ಈ ಅಪೋಸಲ್ಸ್ ರವರಿಗೆ ಜೀಸಸ್ಸನ್ನು ತಿಳಿಸಿದ್ದು ಇದೆ, ಯಾರು ಕಷ್ಟದಲ್ಲಿದ್ದಾರೋ ಅಂತವರನ್ನ ರಕ್ಷಿಸುವ ಹೊಣೆಗಾರಿಕೆ ನಮ್ದಾಗಬೇಕು. ಇಡೀ ಪ್ರಪಂಚದ ತುಂಬಾ ನಾವು ಮಾನವನ ಸಮಾಜದ ಒಂದು ಉದ್ಧಾರಕ್ಕೋಸ್ಕರ ನಾವು ಪ್ರಯತ್ನವನ್ನ ಮಾಡಬೇಕು ಅನ್ನೋದು ಅವರ ಒಂದು ಆಶಯವಾಗಿತ್ತು. ಹಾಗೆ ಈ 12 ಜನ ಶಿಷ್ಯವೃಂದವನ್ನ ನಾವು ಅಪೋಸ್ತಲ್ಸ್ ಅಂತ ಹೇಳ್ತಲ್ವಿ. ಸಂತ ಪೀಟರ್ ತುಂಬಾ ಪ್ರಮುಖವಾದಂತಹ ಅನುಯಾಯಿ ಆಗಿದ್ದ, ಶಿಷ್ಯ ಆಗಿದ್ದ ಅಂತ ಹೇಳ್ಬೋದು. ಈ ಸಂತ ಪೀಟರನ್ನು ಏನ್ ಮಾಡ್ತಾರೆ ಅಂದ್ರೆ, ಇವರು ರೋಮ್ಗೆ ತೆರಳಿ ಒಂದು ಚರ್ಚ್ ಅನ್ನ ಸ್ಥಾಪನೆ ಮಾಡ್ತಾರೆ. ಆ ಚರ್ಚಿನ ಮೂಲಕ ಧರ್ಮ ಪ್ರಸಾರವನ್ನ ಮಾಡ್ತಾರೆ. ಮುಂದೆ ಆ ಚರ್ಚೆ ಒಂದು ಧಾರ್ಮಿಕ ಕೇಂದ್ರವಾಗಿ ಕ್ರೈಸ್ತ ಧರ್ಮದ ಧಾರ್ಮಿಕ ಕೇಂದ್ರವಾಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿತು. ಏನು? ರೋಮ್ನ ಚರ್ಚ್ ಅಂತ ನಾವು ಹೇಳ್ಬೋದು. ಹಾಗೆ ಕ್ಯಾಥೋಲಿಕ್ ಸಮುದಾಯದ ಪ್ರಮುಖ ಕೇಂದ್ರವಾಗಿಯೂ ಸಹ ಈ ಚರ್ಚ್ ನಡೆಯಲಿಕ್ಕೆ ಶುರು ಮಾಡು. ಚರ್ಚ್ನಲ್ಲಿ ಪ್ರಾರ್ಥನೆಗಳು, ಬೋಧನೆಗಳು, ವ್ಯಕ್ತಿಯ ವಿಕಸನದ ಹಾದಿಗಳನ್ನ, ಹಾಗೆ ಈ ಒಂದು ಏನು ಮೌಢ್ಯಕ್ಕೆ ಒಳಗಾದಂತ ಜನರನ್ನ ಸಮೂಹಕ್ಕೆ ತರುವಂತಹ ಕೆಲಸಗಳು ನಡೀತಾ ಬಂದವು. ಹಾಗೆ ರೋಮ್ನಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ, ರೋಮ್ನ ಚಕ್ರವರ್ತಿಗಳು ಯಾವುದೇ ರೀತಿಯಾದಂತಹ ಅಡೆತಡೆಗಳಿಲ್ಲದೆ ಕ್ರೈಸ್ತ ಧರ್ಮದ ಮತ ಪ್ರಚಾರಕ್ಕೋಸ್ಕರ ಅವಕಾಶವನ್ನ ಮಾಡಿಕೊಟ್ಟರು. ಆ ನಿಟ್ಟಿನಲ್ಲಿ 1ನೇ ಶತಮಾನದಿಂದ 4ನೇ ಶತಮಾನದವರೆಗೂ ರೋಮ್ನಲ್ಲಿ ಬಹಳಷ್ಟು ಉತ್ತಮವಾದ
ಉತ್ತಮವಾದಂತ ಮತ ಪ್ರಚಾರ ನಡೀತಾ ಬಂತು, ಇಡೀ ಪ್ರಪಂಚದಾದ್ಯಂತ ನಡೀತಾ ಬಂತು. ಅಷ್ಟರಲ್ಲಿಯೇ ರೋಮ್ ಚಕ್ರವರ್ತಿ ಅಂತ ಕಾನ್ಸ್ಟೈನ್ ಅನ್ನು ಏನ್ ಮಾಡ್ತಾನೆ, ಸಾಮಾನ್ಯ ಶತ 313 ರಲ್ಲಿ ಕ್ರೈಸ್ತ ಧರ್ಮವನ್ನೇ ನನ್ನ ರಾಜಧರ್ಮ ಅಂತ ಹೇಳಿ ಆರಿಸಿಕೊಳ್ತಾನೆ. ಆವಾಗ ಮತ್ತೊಂದಿಷ್ಟು ಮೊಗದೊಂದಿಷ್ಟು ಕ್ರೈಸ್ತ ಧರ್ಮಕ್ಕೆ ಏನಾಗುತ್ತೆ, ಹೊಸ ಹುರುಪು ಹೊಸ ಹುಮ್ಮಸ್ಸು ಬರ್ತಾ ಹೋಗುತ್ತೆ. ಇದು ರೋಮ್, ಗ್ರೀಕ್, ಮ್ಯಾಂಡಿಸೋನಿಯಾ ಮತ್ತೆ ಏಷ್ಯಾ ಮಯನ್ಮಾರ್ಗಳಲ್ಲೆಲ್ಲ ಹರಡಿ ತನ್ನದೇ ಆದಂತಹ ಒಂದು ಧರ್ಮವನ್ನ ಪ್ರಚಾರ ಪಡಿಸೋದಕ್ಕೆ ಬಹಳಷ್ಟು ಅವಕಾಶಗಳು ಕಂಡು ಬಂದವು. ಹಾಗಿದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಜೀಸಸ್ಸರ ಬೋಧನೆಗಳಿಂದ ಬಹಳಷ್ಟು ಜನ ತಮ್ಮನ್ನ ತಾವು ಒಳಗೊಂಡಿದ್ರು, ಬಹಳಷ್ಟು ಪ್ರಭಾವಿತರಾಗಿದ್ರು. ಈ ಜೀಸಸ್ಸರು ಬಹಳಷ್ಟು ಮಹಾರಕ್ಷಕ ಅಂತಲೇ ಈತನನ್ನ ಕರೆದ್ಬಿಟ್ರು. ಬಹಳಷ್ಟು ಬಡ ಕುಟುಂಬದಲ್ಲಿ, ಆಮೇಲೆ ದುರ್ಬಲ ವರ್ಗದವರು, ಹಾಗೆ ರೋಗಿಗಳು, ಬಹಳಷ್ಟು ಜನ ಜೀಸಸ್ಸರನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ರು. ದೈವ ಶಕ್ತಿ ಉಳ್ಳಂತ ದೈವ ದೂತ ಅಂತ ಹೇಳಿ ಆತನನ್ನ ದೇವರನ್ನ ಕಾಣೋದಕ್ಕೆ ಶುರು ಮಾಡಿದ್ರು. ಆ ನಿಟ್ಟಿನಲ್ಲಿ ಪ್ರಪಂಚದ ಮೂಲೆ ಮೂಲೆಗೂ ಕೂಡ ನನ್ನದೇ ಆದಂತಹ ಬೋಧನೆಗಳು ಜನರನ್ನ ತಲುಪಬೇಕು, ಜನರಲ್ಲಿರುವಂತಹ ಮೂಢನಂಬಿಕೆಗಳು ಮತ್ತೆ ಏನು ಆ ಕಟ್ಟುಪಾಡುಗಳು ಅವರಿಂದ ದೂರ ಆಗ್ಬೇಕು, ಸಮಾಜ ಸೇವೆಗೆ ನಿರತ್ನಾಗಬೇಕು, ಭಕ್ತಿ ಮಾರ್ಗವನ್ನ, ಜ್ಞಾನ ಮಾರ್ಗವನ್ನ, ಮೋಕ್ಷ ಮಾರ್ಗವನ್ನ ಏನ್ ಹೇಳ್ತಾರ ಆ ಎಲ್ಲ ಮಾರ್ಗವನ್ನ ತುಂಬುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನೋ ಹಂಬಲದಲ್ಲಿಯೇ ಜೀಸಸ್ಸರು ತಮ್ಮ ಶಿಷ್ಯ ವೃಂದವನ್ನ ರೆಡಿ ಮಾಡಿದ್ರು. ಆ ಶಿಷ್ಯ 12 ಜನ ಶಿಷ್ಯ ವೃಂದದವರಿಗೆ ನಾವು ಅಪೋಸ್ತಲ್ಸ್ ಅಂತ ಹೇಳ್ಕೊಂಡ್ವಿ. ಅದರಲ್ಲಿ ಪ್ರಮುಖರಾದವರು ಸಂತ ಪೀಟರ್. ಪೀಟರ್ ರೋಮ್ನಲ್ಲಿ ಚರ್ಚನ್ನ ಒಂದು ಚರ್ಚನ್ನ ಸ್ಥಾಪನೆ ಮಾಡೋದ್ರ ಮೂಲಕ, ಕ್ಯಾಥೋಲಿಕ್ ಕೇಂದ್ರವನ್ನಾಗಿ ಮಾಡೋದ್ರ ಮೂಲಕ, ಎಲ್ಲ ಧಾರ್ಮಿಕ ಕೇಂದ್ರದ ಪ್ರಮುಖ ಕೇಂದ್ರವಾಗಿ ಆ ಚರ್ಚ್ ಅನ್ನ ಮಾರ್ಪಡಿಸ್ತಾ ಇತ್ತು. ತದನಂತರ ರೋಮ್ನ ಚಕ್ರವರ್ತಿಗಳು ಈ ಕ್ರೈಸ್ತ ಧರ್ಮದ ಬೋಧನೆಯನ್ನ ಪ್ರಚಾರವನ್ನ ಯಾವುದೇ ಅಡ್ಡಿ ಆಗಂತವಿಲ್ಲದೆ ಮಾಡೋದಕ್ಕೆ ಶುರು ಮಾಡಿದ್ರು. ನಂತರ ಸಾಮಾನ್ಯ ಶತ 313 ರಲ್ಲಿ ಕಾನ್ಸ್ಟೈನ್ ಕ್ರಿಸ್ತ ಧರ್ಮವನ್ನೇ ತನ್ನ ರಾಜಧರ್ಮವನ್ನಾಗಿ ಆಯ್ಕೆಯನ್ನು ಸಹ ಮಾಡಿಕೊಳ್ತಾನೆ. ಅಲ್ಲಿಂದ ಕ್ರೈಸ್ತ ಧರ್ಮ ಬಹಳಷ್ಟು ಆಗಾಧವಾಗಿ ಹಬ್ಬೋದಕ್ಕೆ ಶುರುವಾಯಿತು. ರೋಮ್, ಗ್ರೀಕ್, ಮ್ಯಾಡಿಸೋನಿಯಾ, ಏಷ್ಯಾ, ಮಯನ್ಮಾರ್ಗಳಲ್ಲೆಲ್ಲ ಹರಡೋದಕ್ಕೆ ಶುರುವಾಯಿತು. ಹಾಗೆ ಕ್ರೈಸ್ತ ಧರ್ಮ ಏನು, ಕ್ರೈಸ್ತರು ಅನೇಕ ಬೋಧನೆಗಳನ್ನು ಹೇಳಿದ್ರು. ಅವರ ಬೋಧನೆಗಳು, ಅವರ ಜೀವನದ ತತ್ವಗಳನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿಟ್ಲಾಯಿತು. ಆ ಎಲ್ಲವನ್ನ ಸಂಗ್ರಹಿಸಿಟ್ಟಿದ್ದನ್ನ ನಾವು ಕ್ರೈಸ್ತ ಧರ್ಮದ ಪ್ರಮುಖ ಗ್ರಂಥ ಅಂತ ಹೇಳ್ತೇವೆ. ಕ್ರೈಸ್ತ ಧರ್ಮದ ಪ್ರಮುಖ ಗ್ರಂಥ ಬೈಬಲ್. ಹಾಗಿದ್ರೆ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವ್ದಾಗಿದ್ರೆ ಅಂದ್ರೆ ಬೈಬಲ್ ಅಂತ ಹೇಳ್ಕೊಳ್ತೇವೆ. ಕ್ರೈಸ್ತ ಧರ್ಮ ಈ ಪ್ರಪಂಚಕ್ಕೆ ಯಾವೆಲ್ಲ ಕೊಡುಗೆಗಳನ್ನ ನೀಡಿತು, ಕ್ರೈಸ್ತ ಧರ್ಮ ನಮ್ಮ ಪ್ರಪಂಚದಂತ ನೀಡಿದಂತಹ ಕೊಡುಗೆಗಳು ಏನು, ಇಡೀ ಪ್ರಪಂಚಕ್ಕೆ ಶಾಂತಿ ಮತ್ತು ಸಹೋದರತ್ವವನ್ನ ಬೀರ್ತು, ತತ್ವವನ್ನ ನೀಡ್ತು, ಎಲ್ಲರನ್ನು ಸಹೋದರದ ಮನೋಭಾವದಿಂದ ನೋಡಬೇಕು ಅಂತ ಹೇಳಿ ಅವರ ಬೋಧನೆಗಳನ್ನ ತಿಳಿತು. ಶಾಂತಿ ಪ್ರೀತಿಯಿಂದ ಮಾತ್ರ ನಾವು ಮನುಷ್ಯನನ್ನ ಜಗತ್ತನ್ನ ಗೆಲ್ಲೋದಿಕ್ಕೆ ಸಾಧ್ಯನೇ ಹೊರತು ದ್ವೇಷ ಅಸೂಯೆ ಯುದ್ಧಗಳಿಂದ ಮಾತ್ರ ಸಾಧ್ಯ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟು. ಹಾಗೆ ಚರ್ಚ್ಗಳು ಧರ್ಮ ಪ್ರಸಾರದ ಜೊತೆಗೆ ಶಿಕ್ಷಣವನ್ನು ಸಹ ನೀಡುವಂತಹ ಪ್ರಮುಖ ಕೇಂದ್ರಗಳಾದವು. ಹಾಗೆ ಈ ದುರ್ಬಲ ವರ್ಗದವರಿಗೆ ಮತ್ತು ಏನು ಯಹೂದಿಗಳಿಗೆ ಶಿಕ್ಷಣವನ್ನು ನೀಡುವಂತಹ ಪ್ರಮುಖ ಕೇಂದ್ರಗಳಾಗಿ ಚರ್ಚ್ಗಳು ಮಾರ್ಪಟ್ಟವು. ಕಟ್ಟಡಗಳ ನಿರ್ಮಾಣಕ್ಕೆ ಗೌತಮ ಶೈಲಿಯನ್ನ ಪರಿಚಯ ಮಾಡಿಕೊಟ್ಟಿದೆ ಈ ಕ್ರೈಸ್ತ ಧರ್ಮ. ಯಾವ ಶೈಲಿ ಆಗಿದೆ, ಗೌತಮ ಶೈಲಿಯನ್ನ ಪರಿಚಯ ಮಾಡಿಕೊಟ್ಟಿದ್ದೆ ಈ ಕ್ರೈಸ್ತ ಧರ್ಮ ಅಂತ ನಾವು ಹೇಳಬಹುದು. ನಂತರ ವೈದ್ಯಕೀಯ ಸೇವೆಯನ್ನ ಪ್ರಪಂಚಾದ್ಯಂತ ನೀಡಿದಂತಹ ಕೊಡುಗೆ ಈ ಕ್ರೈಸ್ತ ಧರ್ಮದ್ದು ಅಂತ ನಾವು ಹೇಳ್ಬೋದು. ಬಹಳಷ್ಟು ಜನ ಜೀಸಸ್ನಲ್ಲಿ ರೋಗ ಪೀಡಿತರು ಬಂದು ಕೇಳ್ತಾ ಇದ್ರು, ಜೀಸಸ್ನರು ಅದ್ಯಾವುದೋ ಒಂದು ನಾನು ನೋಡಿದಂತಹ ಒಂದು ಸಿನಿಮಾದಲ್ಲಿ ಅದ್ಯಾವುದೋ ಒಂದು ಗಿಡ ಮೂಲಿಕೆಯಿಂದ ಏನೋ ಒಂದು ಆ ರೋಗವನ್ನ ವಾಸಿಪಡಿಸ್ತಾ ಇದ್ರು. ಹಾಗೆ ವೈದ್ಯಕೀಯ ಸೇವೆಯನ್ನು ಸಹ ನಮ್ಮ ಕ್ರೈಸ್ತ ಧರ್ಮ ನೀಡ್ತು ಅನ್ನೋದನ್ನ ನಾವು ನೋಡ್ಬೋದು. ಸ್ತ್ರೀಯರಿಗೆ, ದುರ್ಬಲ ವ್ಯಕ್ತಿಗಳಿಗೆ ಸಬಲೀಕರಣವನ್ನ ನೀಡುವಲ್ಲಿ ತಮ್ಮ ಪ್ರಮುಖವಾದಂತಹ ಪಾತ್ರವನ್ನ
ಕ್ರೈಸ್ತ ಧರ್ಮ ಮಾಡ್ತು ಅಂತಲೂ ಸಹ ನಾವಿಲ್ಲಿ ಹೇಳಬಹುದು. ಈಗ ಸಬಲೀಕರಣದ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ, ಎಂಟನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ ಸಬಲೀಕರಣ, ಸ್ತ್ರೀ ಸಬಲೀಕರಣದ ಬಗ್ಗೆ. ಸ್ತ್ರೀಯನ್ನ ಪುರುಷನಷ್ಟೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸನ್ನದ್ಧಳನ್ನಾಗಿ ಮಾಡುವುದು, ಪುರುಷನಕ್ಕೆ ಅವಳನ್ನೂ ಸಹ ಸಬಲನನ್ನಾಗಿ ಮಾಡುವುದನ್ನು ನಾವು ಸಬಲೀಕರಣ ಆ ಒಂದು ಕೆಲಸವನ್ನ ಕ್ರೈಸ್ತ ಧರ್ಮ ಮಾಡಿತ್ತು. ಅದೇ ನಮ್ಮ ಪ್ರಪಂಚಕ್ಕೆ ಈ ಸ್ತ್ರೀ ಮತ್ತು ದುರ್ಬಲ ಸಮುದಾಯಗಳ ಸಬಲೀಕರಣಕ್ಕೆ ಒಂದು ಒಂದು ಅಡಿಪಾಯವನ್ನ ಇಟ್ಟಿತ್ತು ಅನ್ನೋದನ್ನು ಸಹ ನಾವಿಲ್ಲಿ ಮನಗಾಣಬಹುದು. ಹಾಗೆ ನಂತರದಲ್ಲಿ ಕ್ರೈಸ್ತ ಧರ್ಮದಲ್ಲಿ ಒಳಗೆ ಬಹಳಷ್ಟು ಬದಲಾವಣೆಗಳು ಆಗ್ತಾ ಆಗ್ತಾ ಪಂಗಡಗಳು ಉಂಟಾದವು. ಕ್ರೈಸ್ತ ಧರ್ಮದ ಪ್ರಮುಖ ಎರಡು ಪಂಗಡಗಳು ಅಂದ್ರೆ ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟಂಟರು ಅಂತ ಹೇಳಿ ಕರೀತೇವೆ. ಪ್ರೊಟೆಸ್ಟಂಟರು ಜರ್ಮನಿಯಲ್ಲಿ ನಡೆದಂತಹ ಕ್ರಾಂತಿಯಲ್ಲಿ ಸುಧಾರಣಾ ಚಳವಳಿಯನ್ನ ಮಾರ್ಟಿನ್ ಲೂಥರ್ ಅವರು ಆರಂಭಿಸಿದರು. ಆವಾಗ ಆ ಚರ್ಚ್ಗಳಲ್ಲಿ ಆದಂತಹ ಗಲಿಬೆಗಳು ಅಥವಾ ಒಳ ಜಗಳಗಳು ಕಲಹಗಳ ಮೂಲಕ ಕೆಲವೊಂದಿಷ್ಟು ಜನ ಅದರಿಂದ ಹೊರ ನಡೆದರು. ಆ ಹೊರ ನಡೆದವರೆಲ್ಲರೂ ಸಹ ತಮ್ಮದೇ ಆದಂತಹ ಒಂದು ಧಾರ್ಮಿಕ ಗುಂಪನ್ನ ಮಾಡಿಕೊಂಡ್ರು. ಅದಕ್ಕೆ ನಾಯಕನಾಗಿ ಮಾರ್ಟಿನ್ ಲೂಥರ್ನನ್ನ ನಾವು ನೋಡಬಹುದು. ಮಾರ್ಟಿನ್ ಲೂಥರ್ ಅವರು ಪ್ರೊಟೆಸ್ಟೆಂಟರು ಅಂತ ಹೇಳಿ ಒಂದು ಪಂಗಡವನ್ನ ಶುರು ಮಾಡಿದ್ರು. ಅದಕ್ಕೆ ನಾವು ಈ ಕ್ರೈಸ್ತ ಧರ್ಮದ ಪಂಗಡಗಳಲ್ಲಿ ಎರಡು ವಿಧಗಳನ್ನ ಕಾಣ್ತೇವೆ, ಒಂದನೇದಾಗಿ ಕ್ಯಾಥೋಲಿಕರು, ಎರಡನೇದಾಗಿ ಪ್ರೊಟೆಸ್ಟೆಂಟರು. ನಂತರ ಭೌಗೋಳಿಕ ಅನ್ವೇಷಣೆಗಳು ನಡೆದವು, ಪ್ರಪಂಚಾದ್ಯಂತ ನೌಕಾಯಾನಗಳು ನಡೆದವು. ಇದರಿಂದ ಈ ಮತ್ತಷ್ಟು ಮೊಗದಷ್ಟು ಈ ಕ್ರೈಸ್ತ ಧರ್ಮ ಏಷ್ಯಾದ ಪೂರ್ವ ಭಾಗಗಳಲ್ಲೂ ಸಹ ಹರಡೋದಕ್ಕೆ ಶುರುವಾಯಿತು. ಹೀಗೆ ಕ್ರೈಸ್ತ ಧರ್ಮ ಪ್ರಪಂಚಾದ್ಯಂತ ಹರಡಿ ಇವತ್ತಿಗೂ ಕೂಡ ಕ್ರೈಸ್ತ ಧರ್ಮದ ನೆಲೆಯಾಗಿ ಎಲ್ಲಾ ದೇಶಗಳಲ್ಲೂ ಸಹ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಿಮ್ಮೂರಲ್ಲೂ ಸಹ ಚರ್ಚ್ಗಳಿದ್ದಾವೆ, ಬಹಳಷ್ಟು ಜನ ಕ್ರೈಸ್ತ ಧರ್ಮೀಯರನ್ನ ನಾವು ನೋಡಬಹುದು ಅನ್ನೋದನ್ನ ಕೂಡ ನಾವು ಸಾಕ್ಷಿಯಾಗಿ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಿದ್ರೆ ಕ್ರೈಸ್ತ ಧರ್ಮದ ಧರ್ಮದ ಪ್ರಸಾರ ಹೆಂಗಾಯ್ತು, ಕ್ರೈಸ್ತ ಧರ್ಮದ ಕೊಡುಗೆಗಳು ಹೇಗಾದ್ವು, ಕ್ರೈಸ್ತ ಧರ್ಮದ ಪಂಗಡಗಳು ಯಾವ್ಯಾವ ಅನ್ನೋದನ್ನ ನೀವೀಗ ತಿಳ್ಕೊಂಡ್ವಿ. ಪ್ರಮುಖವಾಗಿ ಕ್ರೈಸ್ತ ಧರ್ಮದ ಕೊಡುಗೆಗಳನ್ನ ಪ್ರಪಂಚಕ್ಕೆ ಶಾಂತಿ ಮತ್ತು ಸಹೋದರತ್ವವನ್ನ ನೀಡಿದ್ರು, ಹಾಗೆ ಧರ್ಮ ಪ್ರಚಾರದೊಂದಿಗೆ ಶಿಕ್ಷಣವನ್ನು ಸಹ ನೀಡಿದ್ರು, ಕಟ್ಟಡ ನಿರ್ಮಾಣಕ್ಕೆ ಗೋತಕ್ ಶೈಲಿಯನ್ನ ಪರಿಚಯ ಮಾಡಿದ್ರು, ವೈದ್ಯಕೀಯ ಸೇವೆಯನ್ನ ಆರಂಭಿಸಿದ್ರು, ಸ್ತ್ರೀಯರಿಗೂ ಮತ್ತು ದೌರ್ಬಲ್ಯ ವ್ಯಕ್ತಿಗಳಿಗೂ ಸಹ ಏನು ಮನೋವಿಲಾಸಗಳನ್ನ ತುಂಬಿ ಅವರಲ್ಲೂ ಕೂಡ ಮಾನಸಿಕ ಸ್ಥೈರ್ಯವನ್ನ ತುಂಬುವಂತಹ ಕೆಲಸವನ್ನ ಮಾಡಿದ್ರು ಅನ್ನೋದು ಪ್ರಮುಖವಾದ ಕ್ರೈಸ್ತ ಧರ್ಮದ ಕೊಡುಗೆಗಳು ಅಂತ ನಾವಿಲ್ಲಿ ಹೇಳಬಹುದು. ಹಾಗಿದ್ರೆ ವಿದ್ಯಾರ್ಥಿಗಳೇ, ಈ ಕ್ರೈಸ್ತ ಧರ್ಮದ ಬಗ್ಗೆ ನಿಮಗೇನಾದ್ರೂ ಸಂಬಂಧಪಟ್ಟಂತೆ ನಾವು ಪುಸ್ತಕದಲ್ಲಿ ನೋಡ್ತಾ ಹೋಗ್ತೇವೆ. ಕ್ರೈಸ್ತ ಧರ್ಮದ ಬಗ್ಗೆ ಬಾಲ್ಯ ಮತ್ತು ಜೀವನವನ್ನ ಕೇಳಬಹುದು, ಕ್ರೈಸ್ತ ಧರ್ಮದ ಪ್ರಮುಖ ಬೋಧನೆಗಳನ್ನ ಕೇಳಬಹುದು, ಕ್ರೈಸ್ತ ಧರ್ಮದ ಕೊಡುಗೆಗಳನ್ನ ಕೇಳಬಹುದು, ಹಾಗೆ ಕ್ರೈಸ್ತ ಧರ್ಮದ ಪಂಗಡಗಳು ಯಾವುವು ಅಂತ ಕೇಳಬಹುದು. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಇಸ್ಲಾಂ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ.